ಇವತ್ ಸರಿ ಹೋಗ್ತಾನೆ ನಾಳೆ ಸರಿ ಹೋಗ್ತಾನೆ ಅಂತ ನನ್ನ ಕಾದಷ್ಟುನು ನನಗೆ ಇರಿಟೇಟ್ ಮಾಡ್ತಾ ಇದಾನೆ. ನನ್ನ ಪ್ರೀತಿಗೆ ಬೆಲೆನೇ ಇಲ್ವಾ ಹೇಳು? ನನಗೆ ಯಾಕೋ ನಿಖಿಲ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಐ ಶುಡ್ ಪ್ಲೀಸ್ ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೋ. ನಿನ್ ತಲೆ ಯಾವಾಗ್ಲೂ ಹಾಟ್ ಸೀಟಲ್ಲಿ ಕೂತ್ಕೊಂಡಿರೋ ಹಾಗೆ ಕೆಲಸ ಮಾಡ್ತಾ ಇರುತ್ತೆ. ಯಾವಾಗ್ಲೂ ಬೇಡದೇ ಇರೋ ಪ್ರಶ್ನೆಗಳನ್ನೇ ಹುಟ್ಟಾಕೊಂಡು ಆಮೇಲೆ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡೋದು. ಇನ್ನು ಸ್ವಲ್ಪ ದಿನದಲ್ಲೇ ಮದ್ವೆ ಇಟ್ಕೊಂಡು ಏನೇ ನಿನ್ನ ಅನುಮಾನ ನೋಡು. ಹಾಗೆಲ್ಲ ಏನೂ ಇಲ್ಲ, ಅವನಿಗೆ ನಿನ್ನನ್ ಕಂಡ್ರೆ ತುಂಬಾ ಇಷ್ಟ. ಇಲ್ಲ ಅಕ್ಕ, ಅವ್ನ ನನ್ನ ಹತ್ರ ನಡ್ಕೊಳ್ತಾ ಇರೋ ರೀತಿ ನೋಡ್ತಾ ಇದ್ರೆ ಅವನಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಸುಮ್ನೆ ಬಲ್ವಂತಕ್ಕಿ ಮದ್ವೆಗೆ ಹೂ ಅಂದಿದ್ದಾನೆ. ಐಶು, ಅದೆಲ್ಲ ನೀನ್ ಅನ್ಕೋತಾ ಇದೀಯ ಅಷ್ಟೇ. ರಿಲ್ಯಾಕ್ಸ್ ಅಕ್ಕ. ನನ್ ಫಸ್ಟ್ ಲವ್ ಅಲ್ಲೂ ನನಗೆ ಇಂಪಾರ್ಟೆನ್ಸ್ ಸಿಗ್ಲಿಲ್ಲ, ಅದಕ್ಕೆ ಅಂತ ಬ್ರೇಕಪ್ ಮಾಡ್ಕೊಂಡೆ. ಈಗ ನಿಖಿಲ್ಲು ಕೂಡ ಹಾಗೆ ಮಾಡ್ತಾ ಇದ್ದಾನೆ. ಐಶು, ಈಗ್ಯಾಕ್ ಹಳೆ ವಿಷಯನೆಲ್ಲ ಯೋಚನೆ ಮಾಡ್ತಾ ಇದೀಯಾ? ನೋಡು, ಅದೇ ಬೇರೆ ಇದೇ ಬೇರೆ. ನೋಡು, ಈ ವಿಷಯನ ನನ್ನ ಹತ್ರ ಹೇಳ್ದಾಗೆ ನೀನು ಯಾರ ಹತ್ರನೂ ಶೇರ್ ಮಾಡೋದಕ್ಕೆ ಹೋಗ್ಬೇಡ. ಸುಮ್ನೆ ಹುಚ್ಚಾಟಗಳನ್ನ ಮಾಡ್ಕೊಂಡು ಇಂಥ ಒಳ್ಳೆ ಹುಡುಗನ್ನ ಕಳ್ಕೋಬೇಡ. ಅಕ್ಕ, ಪ್ರೀತಿಲಿ ಬಲ್ವಂತ ಮಾಡಕ್ಕಾಗಲ್ಲ. ನಿಖಿಲ್ಗೆ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಅವನ್ ಈ ತರ ನನ್ನನ್ನ ಹರ್ಟ್ ಮಾಡ್ತಾ ಇರ್ಲಿಲ್ಲ. ನೋಡು ಐಶು, ನೀನ್ ಈ ರೀತಿ ನೆಗೆಟಿವ್ ಆಗೆಲ್ಲ ಯೋಚನೆ ಮಾಡ್ಬೇಡ. ನೀನ್ ಅವನನ್ನ ಇಷ್ಟಪಡ್ತಿದ್ಯಾ ತಾನೆ? ಅಷ್ಟು ಸಾಕು ಕಣೆ ನೀನ್ ಅವನನ್ನ ಮದ್ವೆ ಮಾಡ್ಕೊಳೋದಿಕ್ಕೆ. ಇಷ್ಟ ಇಲ್ದೆ ಹೋದ್ರು ಒಂದ್ ಸರಿ ತಾಳಿ ಕಟ್ಟಿದ್ಮೇಲೆ, ಹೆಂಡತಿ ಅನ್ನೋ ಪಟ್ಟ ಕೊಟ್ಮೇಲೆ ನಿಧಾನವಾಗಾದ್ರೂ ಸರಿ ಪ್ರೀತಿ ಹುಟ್ಲೇಬೇಕಲ್ವಾ? ನೋಡು, ನೀನ್ ಏನು ಡೌಟ್ ಇಟ್ಕೋಬೇಡ. ನೀನ್ ಅವನನ್ನ ಮದ್ವೆ ಆಗ್ಲೇಬೇಕು ಅಷ್ಟೇ. ನಿಮ್ಮಿಬ್ರು ಮದ್ವೆನ ಖುಷಿಯಿಂದ ಮಾಡ್ಕೊಡೋ ಜವಾಬ್ದಾರಿ ನಂದು ಕಣೆ. ಓಕೆನಾ? ಒಂದೇ ಒಂದ್ಸರಿನಾದ್ರೂ ಆಯ್ತು ಅನ್ನು ಐಶು. ಹ್ಮ್, ಸರಿ. ಇದು ಬೇರೆ. ಆಗ್ತಾ ಇಲ್ಲ ಮಾಯಾ, ಇದನ್ನೆಲ್ಲ ನನ್ನ ಕೈಲಿ ತಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಆಗ್ತಾ ಇಲ್ಲ. ಮನ್ಸಿದ್ ತುಂಬಾ ನೆನೆ ತುಂಬಿಕೊಂಡು ಇಲ್ಲಿ ಇವಳನ್ನ ಪ್ರೀತಿಸ್ತಿರೋ ಹಾಗೆ ನಾಟಕ ಮಾಡಿಕೊಂಡು ಆಗ್ತಾ ಇಲ್ಲ ಮಾಯಾ, ನಿಜವಾಗ್ಲೂ ಆಗ್ತಾ ಇಲ್ಲ. ಇವಳು ನೋಡಿದ್ರೆ, ಇವಳಿಗೆ ನಾನು ಡೈರೆಕ್ಟ್ ಆಗಿ ಹೇಳಿದ್ರು ಇಂಡೈರೆಕ್ಟ್ ಆಗಿ ಹೇಳಿದ್ರು ಒಂಚೂರು ಅರ್ಥ ಆಗ್ತಾ ಇಲ್ಲ. ಹಠಕ್ಕೆ ಬಿದ್ದು ನನ್ನನ್ನು ಪ್ರೀತಿ ಮಾಡ್ತಿರೋ ಹಾಗಿದೆ. ಇದನ್ನೆಲ್ಲ ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಮಾಯಾ. ನೋಡು, ನೀನು ನನ್ನ ಜೊತೆ ಇದ್ರೇನೆ ನಾನು ಖುಷಿಯಾಗಿರೋದಕ್ಕೆ ಸಾಧ್ಯ. ಇನ್ಯಾರಿಗೋಸ್ಕರನೋ ನಾನು ಕಾಂಪ್ರಮೈಸ್ ಆಗಿ ಬದುಕಿದ್ರೆ ನಾಳೆ ದಿನ ಲೈಫ್ ಎಲ್ಲ ನರಕ ಅನುಭವಿಸ್ತಾ ಬದುಕಬೇಕಾಗತ್ತೆ. ಇಲ್ಲ ಮಾಯಾ, ಯಾವುದೇ ಕಾರಣಕ್ಕೂ ನಾನು ಈ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಲೈಫಿಗೆ ನಾನೇ ಕೊಳ್ಳಿ ಇಟ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಮೊದಲು ಅಕೌಂಟ್ ಇಷ್ಟೊಂದು ಕ್ಲೀನ್ ಆಗಿದ್ರು ಯಾಕೆ ಇಷ್ಟೊಂದಿಲ್ಲ ಡಿಫ್ರೆನ್ಸ್ ಬರ್ತಾ ಇದೆ? ಅಲ್ಯಾ ಅಲ್ಯಾ ಬುಡ್ಡೆ, ಯಾರದ ಫೋನ್ ರಿಂಗ್ ಆಗ್ತಿದೆ? ಓ, ಅಲ್ಲೇ ಬಿಟ್ಟಿದ್ದೀನಿ ಫೋನ್ ಇಟ್ಬಿಟ್ಟು ಇವಳು
ಅಲೆ ಬುಡಿ, ನಿನ್ ಫೋನ್ ರಿಂಗ್ ಆಗ್ತಿದೆ, ಅಟೆಂಡ್ ಮಾಡು. ಈ ರಿಂಗ್ ಟೋನ್ನ ನಿಖಿಲ್ ನಂಬರ್ಗೆ ಸೆಟ್ ಮಾಡಿದ್ದೆ ನಾನು. ಅಯ್ಯೋ, ಏನ್ ಮಾಡೋದೀಗ? ಯಾರಾದ್ರೂ ನೋಡ್ಬಿಟ್ರೆ ಏನ್ ಮಾಡ್ಲಿ? ಏನಾದ್ರೂ ನನ್ನ ಫೋನ್ ನೋಡ್ಬಿಟ್ರೆ ನನ್ನ ಕತೆ ಮುಗ್ದೆ ಹೋಯ್ತು. ಕಟ್ಟಾಯ್ತು ಮತ್ತೆ. ಅಯ್ಯೋ ದೇವ್ರೆ, ಅಪ್ಪನ ಕೈಲಿ ಫೋನ್ ಇದೆ ಅಂದ್ರೆ ಅಪ್ಪ ಏನಾದ್ರೂ ನೋಡಿರ್ಬೋದಾ? ಆಗ್ಲಿಂದ ಯಾರೋ ಫೋನ್ ಮಾಡ್ತಿದ್ದಾರೆ. ನೀನ್ ಇಲ್ಲಿ ಫೋನ್ ಇಟ್ಬಿಟ್ಟು ನೋಡು, ಯಾರೊಂದು ಮಾತಾಡು. ಯಾಕೆ ಕಟ್ ಮಾಡ್ತಿದ್ಯಾ? ಅಟೆಂಡ್ ಮಾಡಿ ಮಾತಾಡೋದಲ್ವಾ? ಯಾವುದೋ ರಾಂಗ್ ನಂಬರ್ ಅಪ್ಪಾಜಿ. ಅಯ್ಯ, ಯಾಕೆ ಕಟ್ ಮಾಡ್ತಿದ್ಯಾ? ಅಟೆಂಡ್ ಮಾಡಿ ಮಾತಾಡೋದಲ್ವಾ? ಯಾವುದೋ ರಾಂಗ್ ನಂಬರ್ ಅಪ್ಪಾಜಿ. ಯಾಕಮ್ಮ ಕಟ್ ಮಾಡ್ತಿದ್ಯಾ? ತುಂಬಾ ಮುಖ್ಯವಾದ ವಿಷಯ ಇದ್ರೆ ತಾನೆ ಇಷ್ಟೊಂದು ಫೋನ್ ಮಾಡೋದು. ಅಟೆಂಡ್ ಮಾಡು, ಯಾರು ಅಂತ ವಿಚಾರಿಸು. ಅಂತ ಇಂಪಾರ್ಟೆಂಟ್ ಕಾಲ್ ಏನಲ್ಲ ಬಿಡಿ ಅಪ್ಪಾಜಿ. ಸುಮ್ನೆ ಲೋನ್ ಕೊಡ್ತೀವಿ, ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತ ಸುಮ್ನೆ ಫೋನ್ ಮಾಡ್ತಾನೆ ಇರ್ತಾರೆ. ಇದು ಆತರದೇ ಕಾಲ್ ಅನ್ಸುತ್ತೆ ಬಿಡಿ. ನಾನೇನು ತುಂಬಾ ಇಂಪಾರ್ಟೆಂಟ್ ವಿಷಯ ಇರಬೇಕು ಅನ್ಕೊಂಡಿದ್ದೆ. ಇಷ್ಟೊಂದು ತಲೆ ತಿಂತಿದ್ದಾರೆ ಅಂತಂದ್ರೆ ನಾನೇ ಮಾತಾಡ್ತೀನಿ. ನಿನ್ನ ಹತ್ರ ಇನ್ನೊಂದ್ಸರಿ ಮಾತಾಡಬಾರ್ದು, ಆಗ ಬೈತೀನಿ. ಕೊಡು ಫೋನ್ನ. ಅಯ್ಯೋ, ರಿಸೀವ್ ಮಾಡು. ನಮಗೆ ಲೋನ್ ಅಗತ್ಯ ಇಲ್ಲ ಅಂತ ಹೇಳು. ಏನಾದ್ರೂ ಒಂದು ಮಾತಾಡೋದಲ್ವ ಸುಮ್ಮನೆ ಕಟ್ ಮಾಡ್ತಾ ಇದ್ರೆ? ಅಯ್ಯೋ, ಹಲೋ ನೋಡಿ, ನಾನಿವಾಗ ತುಂಬಾ ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ. ಪದೇ ಪದೇ ಫೋನ್ ಮಾಡಿ ಲೋನ್ ಬೇಕಾ ಅಂತ ಕೇಳ್ಬೇಡಿ. ನನಗೆ ಯಾವ ಲೋನು ಬೇಡ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಾ ಇಲ್ಲ ಮಾಯಾ. ಈ ಮನೇಲಿರೋ ಐಶ್ವರ್ಯದ್ದು ಅತಿರೇಕದ ಪ್ರೀತಿ. ಸೀರಿಯಸ್ಲಿ, ಈ ಟಾರ್ಚರ್ ನಾನು ಬಸೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ನೋಡು, ನಾನೊಂದು ಡಿಸಿಷನ್ ಬಂದಿದ್ದೀನಿ. ನಾವಿಬ್ರು ಯಾರ ಕಣ್ಣಿಗೂ ಬೀಳದೆ ಎಲ್ಲಾದ್ರೂ ಓಡೋಗ್ಬಿಡೋಣ. ನೀನ್ ನನ್ನ ಜೊತೆ ಬರ್ತೀಯಲ್ವಾ ಮಾಯಾ? ಮಾಯಾ ಮಾಯಾ, ನಿನ್ನೇ ಮಾತಾಡಿಸ್ತಾ ಇರೋದು, ಪ್ಲೀಸ್ ಮಾತಾಡು. ಯಾಕ್ಬಿಟ್ಟಿ? ಏನಾಯ್ತು? ಇಷ್ಟೊಂದು ಗಾಬರಿ ಆಗಿದೆಯಲ್ಲ. ಏನಿಲ್ಲ ಅಪ್ಪಾಜಿ, ನೋಡಿ, ನಿಮ್ ಬಿಸ್ನೆಸ್ ಪ್ರಪೋಸಲ್ ಬಗ್ಗೆ ಈಗ ಮಾತಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ನಾಳೆ ನಾನೇ ಫ್ರೀ ಆದ್ಮೇಲೆ ಕಾಲ್ ಮಾಡ್ತೀನಿ. ಫೋನ್ ಕಟ್ ಮಾಡಿ. ಮಾಯಾ, ಯಾರಮ್ಮ? ಯಾವುದೋ ಬಿಸ್ನೆಸ್ ಪ್ರಪೋಸಲ್ ಅಪ್ಪಾಜಿ. ಹೇಳಿ ಅಪ್ಪಾಜಿ. ನೋಡು, ಇಲ್ಲಿ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿದೆ, ಅದನ್ನ ಒಂದ ಸಾರಿ ಕರೆಕ್ಟ್ ಆಗಿ ನೋಡು, ಚೆಕ್ ಮಾಡು. ಸರಿ ಅಪ್ಪಾಜಿ, ನಾನು ನೋಡ್ತೀನಿ.